ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್ ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟಗುಪ್ಪಿ ಕ್ಲಾಸಿಕ್ ಕೆ ಎಸ್ ಮತ್ತು ಐ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದಿನ ಇಲ್ಲಿ ಇತಿಹಾಸದ ಕ್ಲಾಸ್ನಲ್ಲಿ ನಾನು ಆಯ್ಕೆ ಮಾಡಿಕೊಂಡಂಥ ವಿಷಯ ಅಂದರೆ ಭಾರತಕ್ಕೆ ಭೇಟಿ ನೀಡಿದ ವಿದೇಶಿಯರು ಮತ್ತು ಅವರ ಬರಹಗಳು ಹೀಗೆ ಭಾರತದ ಇತಿಹಾಸವನ್ನು ನೀವು ನೋಡಿದರೆ ಬೇರೆ ಬೇರೆ ಆಧಾರಗಳಿವೆ ನಮ್ಮ ಇತಿಹಾಸವನ್ನು ತಿಳಿದುಕೊಳ್ಳಲು ಅದು ಪ್ರಾಚ್ಯ ಆಧಾರ ಆಗಿರ್ಬೋದು ಸಾಹಿತ್ಯ ಆಧಾರ ಆಗಿರ್ಬೋದು ಪ್ರಾಚ್ಯ ಆಧಾರದಲ್ಲಿ ಶಾಸನಗಳನ್ನು ನೋಡ್ತೀವಿ ನಾಣ್ಯಗಳು ಸ್ಮಾರಕಗಳು ಮತ್ತು ಅವಶೇಷಗಳು ಹಾಗೆ ಸಾಹಿತ್ಯದಲ್ಲಿ ವಿದೇ ಇಲೆ ದೇಶಿ ಬರಹಗಳು ಮತ್ತು ವಿದೇಶಿ ಬರಹಗಳು ಹೀಗೆ ಪ್ರಾಚೀನ ಕಾಲದಿಂದಲೂ ಭಾರತಕ್ಕೆ ಇಲ್ಲೇ ಬೇರೆ ಬೇರೆ ವಿದೇಶಿಯರು ಬೇರೆ ಬೇರೆ ಸ್ಥಳದಿಂದ ಇಲ್ಲೇ ಭಾರತಕ್ಕೆ ಆಗಮಿಸಿದ್ದಾರೆ ಕೆಲವು ಕಾಲ ಭಾರತದಲ್ಲಿ ಇದ್ದು ನಂತರ ಅವರು ಹಿಂದೆ ತಿರುಗಿ ಭಾರತದ ಬಗ್ಗೆ ಆದಂಥ ಅನುಭವವನ್ನು ಇಲ್ಲೇ ಬರಹ ರೂಪದಲ್ಲಿ ಬರೆದಿದ್ದಾರೆ ಇವನೇ ನಾವು ವಿದೇಶಿ ಹೇಳ್ತೀವಿ ವಿ ಕಾಲ್ ದಮ್ ಆ್ಯಸ್ ದ ಫಾರೆನ್ ಅಕೌಂಟ್ಸ್ ಇದನ್ನೇ ವಿದೇಶಿ ಬರಹಗಳು ಅಂಥೇಳಿ ಕರಿತೀವಿ ಹೀಗೆ ಪ್ರಾಚೀನ ಕಾಲದಲ್ಲಿಯಿಂದ ನೋಡಿದರೆ ಅಂದರೆ ಹನ್ನೆರಡು ನೂರ ಆರು ಕ್ರಿಸ್ತ ಶಕ ಅಪ್ ಟು ಟ್ವೆಲ್ ನಾಟ್ ಸಿಕ್ಸ್ ಎ ಡಿ ಪ್ರಾರಂಭದಿಂದ ಹಿಡಿದುಕೊಂಡು ಪ್ರಾಚೀನ ಕಾಲದವರೆಗೂ ನಾವು ಇಲ್ಲಿ ಪ್ರಾಚೀನ ಅವಧಿ ಅಂತ ಹೇಳ್ತೀವಿ ಪ್ರಾರಂಭದಿಂದ ಹಿಡಿದುಕೊಂಡು ಹನ್ನೆರಡು ನೂರ ಆರು ಕ್ರಿಸ್ತ ಶಕದವರೆಗೂ ದಿಸ್ ವಿ ಕಾಲ್ ಇಟ್ ಆಸ್ ಏನ್ಷಿಯಂಟ್ ಪಿರಿಡ್ ಇದರಲ್ಲಿ ಬರುವಂಥ ಪ್ರಮುಖ ಇಲ್ಲಿ ವಿದೇಶಿಯರು ಯಾರಾಗಿದ್ದರು ಮತ್ತು ಅವರ ಬರಹಗಳು ಯಾವಾಗಿವೆ ಮತ್ತು ನಮಗೆ ಅವರ ಬರಹಗಳಿಂದ ಏನು ವಿಷಯಗಳು ತಿಳಿದು ಬಂದಿವೆ ಅದರ ಬಗ್ಗೆ ವಿಷಯ ತಿಳಿದುಕೊಳ್ಳೋಣ ಸೊ ದಿಸ್ ಇಸ್ ಪಾರ್ಟ್ ಒನ್ ಇದೇ ರೀತಿಯಾಗಿ ಪಾರ್ಟ್ ಟೂನಲ್ಲಿ ನಾನು ಮಧ್ಯಕಾಲದಲ್ಲಿ ಬಂದಂಥ ಪ್ರವಾಸಿಗರು ಮತ್ತು ಆಧುನಿಕ ಕಾಲದಲ್ಲಿ ಬಂದಂಥ ಇಲ್ಲಿ ವಿದೇಶಿ ಪ್ರವಾಸಿಗರ ಬಗ್ಗೆ ಚರ್ಚೆ ಮಾಡ್ತೀನಿ ಇಂದಿನ ಕ್ಲಾಸ್ನಲ್ಲಿ ಪ್ರಾಚೀನ ಭಾರತದ ಕಾಲದಲ್ಲಿ ಅಂದರೆ ಹನ್ನೆರಡು ನೂರ ಆರು ಕ್ರಿಸ್ತ ಶಕದವರೆಗೂ ಭಾರತದಲ್ಲಿ ಮುಸ್ಲಿಂ ಸ್ಥಾಪನೆ ಸ್ಥಾಪನೆಯಾಗುವವರೆಗೂ ಭಾರತಕ್ಕೆ ಆಗಮಿಸಿದಂಥ ಕೆಲವು ಪ್ರಮುಖ ವಿದೇಶಿಯರು

ಸೊ ದೇರ್ ರೈಟಿಂಗ್ಸ್ ಹ್ಯಾವ್ ಹೆಲ್ಪ್ಡ್ಸ್ ಟು ರೈಟ್ ದ ಹಿಸ್ಟ್ರಿ ನಮ್ಮ ಇತಿಹಾಸ ತಿಳಿದುಕೊಳ್ಳಲು ನಮ್ಮ ಇತಿಹಾಸ ಬರೆಯಲು ಅವರ ಬರಹಗಳು ಸಾಕಷ್ಟು ನಮಗೆ ಸಹಾಯಕವಾಗಿವೆ ಹೀಗೆ ಅಲ್ಲಿ ಬರುವಂಥ ಆ ವಿದೇಶಿಯರು ಯಾರಾಗಿದ್ದಾರೆ ಅದನ್ನು ನೋಡೋಣ ಇವತ್ತು ಪ್ರಾಚೀನ ಭಾರತದಲ್ಲಿ ಬರುವಂಥ ಪ್ರಧಾನ ದ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್ ದ ಫಾರಿನರ್ಸ್ ಹೂ ವಿಸಿಟೆಡ್ ಇನ್ ದ ಏನ್ಷಿಯಂಟ್ ಪಿರಿಯಡ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್ ದ ಫಸ್ಟ್ ಆ್ಯಂಡ್ ದ ಫೋರ್ ಮೋಸ್ಟ್ ವಿಲ್ ಬಿ ಟೇಕಿಂಗ್ ಇಸ್ ಮೆಗಸ್ಥನಿಸ್ ಮೆಗೆಸ್ತನೀಸ್ ಇವನು ಗ್ರೀಕ್ ರಾಯಭಾರಿಯಾಗಿದ್ದನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಸುಮಾರು ಮೂರ್ನೂರ ಐದು ಪೂರ್ವದಲ್ಲಿ ಬಂದಿತು ತ್ರೀ ಹಂಡ್ರೆಡ್ ಆ್ಯಂಡ್ ಫೈವ್ ಬಿ ಸಿ ಮೂರುನೂರ ಐದು ಕ್ರಿಸ್ತಪೂರ್ವ ಅಲ್ಲಿ ಚಂದ್ರಗುಪ್ತ ಮೌರ್ಯ ಮತ್ತು ಸೆಲ್ಯುಕಸ್ಸನ ನಡುವೆ ಸೆಲ್ಯುಕಸ್ ಇವನ ಅಲೆಕ್ಸಾಂಡರ್ ಅವನ ಸೈನ್ಯದಲ್ಲಿ ಮುಖ್ಯ ಸೇನಾಧಿಪತಿಯಾಗಿದ್ದ ಅಲೆಕ್ಸಾಂಡರ್ನ ಮರಣದ ನಂತರ ಗಾಂಧಾರ ಪ್ರದೇಶದಲ್ಲಿ ತನ್ನ ಅಧಿಕಾರ ಸ್ಥಾಪನೆ ಮಾಡಿದ್ದ ಇಲ್ಲಿ ಸೆಲ್ಯುಕಸ್ ಸೊ ಹಿ ಹ್ಯಾಡ್ ಎಸ್ಟ್ಯಾಬ್ಲಿಷ್ಡ್ ಹೀಸ್ ಅ ಪವರ್ ಇನ್ ದಿ ಗಾಂಧಾರ ರೀಜನ್ ಸೆಲ್ಯುಕಸ್ ಹೂ ವಾಸ್ ಎ ಚೀಫ್ ಕಮಾಂಡರ್ ಆಫ್ ಅಲೆಕ್ಸಾಂಡರ್ಸ್ ಆರ್ಮಿ ಅಲೆಕ್ಸಾಂಡರ್ನಿಗೂ ಮತ್ತು ಚಂದ್ರಗುಪ್ತ ಮೌರ್ಯನಿಗೂ ಇಲ್ಲೇ ಈ ಒಂದು ನಾವು ನೋಡ್ತೀವಿ ಅಲ್ಲಿ ಮುಂದೆ ಚಂದ್ರಗುಪ್ತ ಮೌರ್ಯ ಅಲೆಕ್ಸಾಂಡರ್ನ ಮರಣದ ನಂತರ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಂತತಿಯನ್ನು ಸ್ಥಾಪನೆ ಮಾಡಿದ್ದು ಭಾರತದಲ್ಲಿ ಗಾಂಧಾರ ಪ್ರದೇಶದಲ್ಲಿ ಗ್ರೀಕರ ಆಳಿಕೆ ಬಂತು ಸೆಲ್ಯೂಕಸ್ ನೇತೃತ್ವದಲ್ಲಿ ಇಟ್ ಈಸ್ ಇನ್ ದ ಗಾಂಧಾರ ರೀಜನ್ ಅಫ್ಘಾನಿಸ್ತಾನ್ ರೀಜನ್ ವಿ ಫೈಂಡ್ ದ ರೂಲ್ ಆಫ್ ದ ಗ್ರೀಕ್ಸ್ ಅಂಡರ್ ಸೆಲ್ಯುಕಸ್ ಸೊ ಇಟ್ ವಾಸ್ ಚಂದ್ರಗುಪ್ತ ಮೌರ್ಯ ಇನ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೈವ್ ಬಿ ಸಿ ಮೂರುನೂರ ಐದು ಕ್ರಿಸ್ತಪೂರ್ವದಲ್ಲಿ ತ್ರೀ ಹಂಡ್ರೆಡ್ ಆ್ಯಂಡ್ ಫೈವ್ ಬಿ ಸಿ ದರ್ ವಾಸ್ ಅ ವಾರ್ ಬಿಟ್ವೀನ್ ಸೆಲ್ಯುಕಸ್ ಆ್ಯಂಡ್ ಚಂದ್ರಗುಪ್ತ ಮೌರ್ಯ ಸೆಲ್ಯುಕಸ್ ಮತ್ತು ಚಂದ್ರಗುಪ್ತ ಮೌರ್ಯ ನಡುವೆ ಯುದ್ಧ ನಡೆದದ್ದು ಅಲ್ಲಿ ಚಂದ್ರಗುಪ್ತ ಮೌರ್ಯ ಸೆಲ್ಯೂಕಸ್ಸಿನ ಮೇಲೆ ವಿಜಯವನ್ನು ಸಾಧಿಸಿದ್ದು ಈ ಹ್ಯಾಡ್ ದ ವಿಕ್ಟ್ರಿ ಓವರ್ಸ್ ಹಿಯರ್ ಸೆಲ್ಯುಕಸ್ ಚಂದ್ರಗುಪ್ತ ಮೌರ್ಯ ನಂತರ ಸೆಲ್ಯುಕಸ್ ಇಲೆ ಮೌರ್ಯರ ಕೂಡ ಒಳ್ಳೆಯ ಸಂಬಂಧ ಬೆಳೆಸಿಕೊಳ್ಳಲು ತನ್ನ ಮಗಳಾದ ಹೆಲೆನ್ ನೆಕೆಟಿಯರನನ್ನು ಚಂದ್ರಗುಪ್ತನಿಗೆ ಮದುವೆ ಮಾಡಿಕೊಟ್ಟದ್ದು ಅಷ್ಟೇ ಅಲ್ಲ ಇಲೆ ತನ್ನ ರಾಯಭಾರಿಯಾಗಿ ಮೆಗಸ್ಥನಿಸ ಅಲ್ಲಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳಿಸಿತ್ತು ಈ ಸೆಂಟ್ ಮೆಗೆಸ್ತನೀಸ್ ಆಸ್ ದಿ ಅಂಬಾಸಿಟರ್ ಟು ದ ಕೋರ್ಟ್ ಆಫ್ ಚಂದ್ರಗುಪ್ತ ಮೌರ್ಯ ಇವನು ಗ್ರೀಕ್ ರಾಯಭಾರಿಯಾಗಿದ್ದನು ಮೆಗಸ್ಥನೀಸ್ ಸೊ ಮೆಗಸ್ಥನೀಸ್ ಸೊ ಅಪ್ರಾಕ್ಸಿಮೇಟ್ಲಿ ವಿ ದಿಸ್ ವಾರ್ ಹ್ಯಾಡ್ ಟೇಕನ್ ಪ್ಲೇಸ್ ಇನ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೈವ್ ಬಿ ಸಿ ಹಿಂದೆ ಮುಂದೆ ಈ ಒಂದು ನಾವು ನೋಡ್ತೀವಿ ಮೂರ್ನೂರ ಐದು ಕ್ರಿಸ್ತಪೂರ್ವದಲ್ಲಿ ಈ ಯುದ್ಧ ನಡೆದಿತ್ತು ಸೆಲಿಕಸ್ ಮತ್ತು ಚಂದ್ರಗುಪ್ತ ಮೌರ್ಯನ್ ಅದೇ ಅವಧಿಯಲ್ಲಿ ಅಥವಾ ಅದರ ನಂತರ ಯುದ್ಧದ ನಂತರ ಇಲ್ಲಿ ಮೆಗಸ್ಥನೀಸ್ अले मगध के आगम के पुत्र के ने राजधानी राजधानिया सो मेगस्थनिस सो आफ्टर स्टेज इन मगध ही मेनली हैड लॉट ऑफ हियर एक्सपीरियंस इन मगध ही वॉज एबल टू अंडर्स्टैंड कल्चर ऑफ दि हियर मेनली द पीपल हि वॉज एबल टू अंडरस्टैंड दि एडमिनिस्ट्रेटिव आस्पेक्ट्स ऑफ दे मगध ಮಗಧದ ಆಡಳಿತ ವ್ಯವಸ್ಥೆ ಬಗ್ಗೆ ಸಾಕಷ್ಟು ಅವನಿಗೆ ಇಲ್ಲೇ ತಿಳಿದುಕೊಂಡದ್ದು ಹಾಗೆ ಜನರ ಸಂಸ್ಕೃತಿಯ ಬಗ್ಗೆ ಕೂಡ ಈ ಒಂದು ತಿಳಿದುಕೊಂಡದ್ದು ಇದು ಎಲ್ಲವೂ ನಂತರ ಅವನು ಇಂಡಿಕಾ ಅಂಥೇಳಿ ಏನು ಒಂದು ಕೃತಿಯನ್ನು ಬರೀತಾನೆ ಆಫ್ಟರ್ ಹಿ ರೈಟ್ಸ್ ದ್ಯಾಟ್ ಇಂಡಿಕಾ ಇಂಡಿಕಾ ಅಂಥೇಳಿ ಏನು ಕೃತಿ ಬರೆದಿದ್ದಾನೆ ಅದರಲ್ಲಿ ಇದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾನೆ ಹಿ ಹ್ಯಾಸ್ ಗಿವನ್ ದ ಇನ್ಫಾರ್ಮೇಷನ್ ಅಬೌಟ್ ವಾಟ್ ಹಿ ಎಕ್ಸ್ಪೀರಿಯನ್ಸ್ಡ್ ಇನ್ ಮಗದ ಮಗದದಲ್ಲಿ ಆದಂಥ ಅವನ ಅನುಭವಗಳನ್ನು ಅಲ್ಲಿ ಹೇಳ್ತಾನೆ ಇಂಡಿಕಾ ತನ್ನ ಕೃತಿಯಲ್ಲಿ ಆದರೆ ಇಂಡಿಕಾ ಮೂಲ ಕೃತಿ ಈಗ ನಮಗೆ ಲಭ್ಯವಿಲ್ಲ ವಿ ದ ಒರಿಜಿನಲ್ ಇಂಡಿಕಾ ಈಸ್ ನಾಟ್ ಅವೈಲೇಬಲ್ ಟು ಅಸ್ ಮೆಗಸ್ಟನೀಸ್ ಇಂಡಿಕಾದಲ್ಲಿ ಏನು ಉಲ್ಲೇಖನೆ ಮಾಡಿದ್ದಾನೆ ಅದನ್ನು ಸಮಕಾಲೀನ ಕೆಲವು ಗ್ರೀಕ್ ಇತಿಹಾಸಗಾರರು ತಮ್ಮ ಕೃತಿಗಳಲ್ಲಿ ಅದನ್ನು ಉಲ್ಲೇಖಿಸಿದ್ದಾರೆ ಹೀಗಾಗಿ ಅಲ್ಲಿದ್ದ ಕೆಲವು ವಿಷಯಗಳನ್ನು ಇಂಡಿಕಾದಲ್ಲಿ ಹೀಗಿತ್ತು ಇದನ್ನು ವಿವರಣೆ ಕೊಟ್ಟಿದ್ದಾನೆ ಅಂಥೇಳಿ ನಾವು ಹೇಳಬಹುದು ದ ಒರಿಜಿನಲ್ ಇಂಡಿಕಾ ಇಸ್ ನಾಟ್ ಪ್ರೆಸೆಂಟ್ ಟುಡೇ ಅದಕ್ಕೆ ಅದನ್ನು ಅಲ್ಲಿ ಕೆಲವು ಸಂಗ್ರಹಗಳಾಗಿದ್ದು ಸಮಕಾಲೀನ ಇಲ್ಲೇ ಗ್ರೀಕ್ ಇತಿಹಾಸಗಾರರು ಮೆಗಸ್ಥೆನಿಸ್ನ ಬರಹಗಳಿಂದ ತಮ್ಮ ಬರಹಗಳಲ್ಲಿ ಕೂಡ ಅದನ್ನು ಜೋಡಿಸಿಕೊಂಡಿದ್ದಾರೆ ಅಲ್ಲಿದ್ದ ನಾವು ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಬೋದು ವಿಶೇಷವಾಗಿ ನಾವು ನೋಡ್ತೀವಿ ಮೆಗಸ್ಥೆನಿಸ್ ಇವನು ಪಾಟಲಿಪುತ್ರ ನಗರ ಆಡಳಿತದ ಬಗ್ಗೆ ಹೇಳಿದ್ದಾನೆ ಹಿ ಹ್ಯಾಸ್ ಗಿವನ್ ದ ಬೆಸ್ಟ್ ಡಿಸ್ಕ್ರಿಪ್ಷನ್ ಅಬೌಟ್ ದ ಪಾಟಲಿಪುತ್ರ ಸಿಟಿ ಅಡ್ಮಿನಿಸ್ಟ್ರೇಷನ್ ಪಾಟಲಿಪುತ್ರ ನಗರ ಆಡಳಿತ ಏನಿತ್ತು ಅದರ ಬಗ್ಗೆ ಸಾಕಷ್ಟು ವಿವರಣೆ ಕೊಟ್ಟಿದ್ದಾನೆ ಅವನು ಹೇಳ್ತಾನೆ ಪಾಟಲಿಪುತ್ರ ಇದರ ಆಡಳಿತವನ್ನು ಇಲ್ಲೇ ಆರು ಮಂಡಳಿಗಳು ವಹಿಸಿಕೊಂಡಿದ್ದವು ದೆರ್ ವೆರ್ ಸಿಕ್ಸ್ ಬೋರ್ಡ್ಸ್ ಟು ಲುಕ್ ಆಫ್ಟರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಸಿಟಿ ಆಫ್ ಪಾಟಲಿಪುತ್ರ ಮತ್ತು ಪ್ರತಿಯೊಂದು ಮಂಡಳಿಯಲ್ಲಿ ಐದು ಸದಸ್ಯರಿದ್ದರು ಎವ್ರಿ ಬೋರ್ಡ್ ಹ್ಯಾಡ್ ಎ ಫೈವ್ ಮೆಂಬರ್ಸ್ ಹೀಗೆ ಒಟ್ಟು ಮೂವತ್ತು ಸದಸ್ಯರು ಆ ನಗರವನ್ನು ನೋಡಿಕೊಳ್ತಾ ಇದ್ದರು ಥರ್ಟಿ ಪೀಪಲ್ ವೆರ್ ಇನ್ ಚಾರ್ಜ್ ಆಫ್ ದ ಸಿಟಿ ದೇರ್ ಅಧ್ಯಕ್ಷರು ಅಂಥೇಳಿ ಕರಿತಾ ಇದ್ದರು ಹೀಗೆ ಚಂದ್ರಗುಪ್ತನ ಸೈನ್ಯದ ಬಗ್ಗೆ ಕೂಡ ಹೇಳಿದ್ದಾನೆ ಅವರ ಸಾಮಾಜಿಕ ಜೀವನದ ಬಗ್ಗೆ ಕೂಡ ಕೆಲವು ವಿಷಯಗಳನ್ನು ಹೇಳಿದ್ದಾನೆ ಇವೆಲ್ಲ ಮೌರ್ಯರ ಕಾಲದ ಒಂದು ಪರಿಸ್ಥಿತಿಯನ್ನು ತಿಳಿದುಕೊಳ್ಳಲು ನಮಗೆ ಸಹಾಯಕವಾಗಿದ್ದಂಥ ಇಂಡಿಕಾದಿಂದ ಸಾಕಷ್ಟು ಮಾಹಿತಿಗಳು ಸಿಕ್ಕವೆ ಆದರೆ ಈಗ ಮೂಲ ಕೃತಿ ಲಭೇಲ ಸಮಕಾಲೀನ ಇತಿಹಾಸಗಾರ ಗ್ರೀಕ್ ಇತಿಹಾಸಗಾರ ಏನು ಅದನ್ನು ಉಲ್ಲೇಖನೆ ಮಾಡಿದ್ದಾರೆ ಮೆಗಸ್ತೂಸ್ನ ಅದರಿಂದ ನಾವು ಈ ವಿಷಯಗಳನ್ನು ತಿಳಿದುಕೊಳ್ಬೋದು ಸೊ ಹಿ ವಾಸ್ ಅನ್ ಅಂಬಾಸಿಟರ್ ಅವನ ರಾಯಭಾರಿಯಾಗಿ ಬಂದಿದ್ದನು ಇದಾದ ನಂತರ ನಾವು ನೋಡ್ತೀವಿ ಅಲ್ಲಿ ಬರುವಂಥ ಇಲ್ಲಿ ಯಾತ್ರಿಕ ಬೌದ್ಧ ಯಾತ್ರಿಕ ದ ಬುದ್ಧಿಸ್ಟ್ ಪಿಲಿಗ್ರಿಮ್ ಚೀನಾದಿಂದ ಸುಮಾರು ಮೂರುನೂರ ತೊಂಬತ್ತೊಂಬತ್ತು ಕ್ರಿಸ್ತ ಶಕದಲ್ಲಿ ಫಾಯಿಯಾನ್ ಎಂಬ ಬೌದ್ಧ ಯಾತ್ರಿಕನು ಭಾರತಕ್ಕೆ ಆಗಮಿಸಿದನು ವಿ ಹ್ಯಾವ್ ಫಾಯಿಯಾನ್ ಕಮಿಂಗ್ ಟು ಹಿಯರ್ ಇಂಡಿಯಾ ತ್ರೀ ನೈಂಟಿ ನೈನ್ ಎ ಡಿ ಆ ಸಮಯದಲ್ಲಿ ಭಾರತದಲ್ಲಿ ಗುಪ್ತ ಸನ್ನತತಿ ಆಳ್ತಾಯಿತ್ತು ಉತ್ತರದಲ್ಲಿ ಮತ್ತು ಅಲ್ಲಿ ಅರಸ ಎರಡನೇ ಚಂದ್ರಗುಪ್ತನಾಗಿದ್ದನು ಚಂದ್ರಗುಪ್ತ ದಿ ಸೆಕೆಂಡ್ ವಾಸ್ ದ ಕಿಂಗ್ ಡಿ ವೆನ್ ಮೇನ್ಲಿ ಫಾಯಿಹಾನ್ ವಿಸಿಟೆಡ್ ಫಾಯಿಹಾನನ್ನು ಬಂದಾಗ ಅಲ್ಲಿ ಎರಡನೇ ಚಂದ್ರಗುಪ್ತನ ಆಸ್ಥಾನ ಈ ಒಂದು ಅಲ್ಲಿ ಆಳ್ತಾ ಇದ್ದನು ಹೀಗೆ ಫಾಯಿಹಾನ್ ಇವನ ಮುಖ್ಯ ಉದ್ದೇಶ ಭಾರತಕ್ಕೆ ಬಂದದ್ದು ಹಿ ಕೇಮ್ ಟು ಇಂಡಿಯಾ ವಾಸ್ ಟು ವಿಸಿಟ್ ದ ಬುದ್ಧಿಸ್ಟ್ ಪ್ಲೇಸಸ್ ಬೌದ್ಧ ಸ್ಥಳಗಳನ್ನು ಇಲ್ಲೇ ನೋಡಲು ಬೌದ್ಧ ಸ್ಥಳಗಳಿಗೆ ಭೇಟಿ ಕೊಡಲು ಬೌದ್ಧ ಧರ್ಮದ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಸಂಗ್ರಹಿಸಲು ಅವನು ಭಾರತಕ್ಕೆ ಬಂದದ್ದು ಸೊ ಹಿ ಕೇಮ್ ಹಿಯರ್ ಟು ಮೇನ್ಲಿ ನೋ ಹಿಯರ್ ಮೋರ್ ಅಬೌಟ್ ಬುದ್ಧಿಸಮ್ ಅದಕ್ಕೆ ಅವನ ತನ್ನ ಬರುವಂಥ ಈ ಒಂದು ಮಾರ್ಗದಲ್ಲೇ ಅನೇಕ ಬೌದ್ಧ ಸ್ಥಳಗಳಿಗೆ ಭೇಟಿ ಕೊಡ್ಕೋತ ಅವನು ಆಗಮಿಸ್ತಾನೆ ಹಿ ವಿಸಿಟ್ಸ್ ಮೆನಿ ಆಫ್ ದ ಬುದ್ಧಿಸ್ಟ್ ಪ್ಲೇಸಸ್ ಆನ್ ಹಿಸ್ ವೇ ದರ್ ಅಲ್ಲೇ ಬಂದಾಗ ಇವನ್ನ ಹೇಳಿ ಈ ಒಂದು ಬೌದ್ಧ ಸ್ಥಳಗಳಿಗೆ ಭೇಟಿ ಕೊಟ್ಟು ಬಂದಿದ್ದಾನೆ ಸೊ ವಾಟ್ ವಿ ಫೈಂಡ್ ಇನ್ ತ್ರೀ ನೈಂಟಿ ನೈನ್ ಹೀ ಮೇನ್ಲಿ ಹಿಯರ್ ಕೇಮ್ ಫ್ರಮ್ ದ ನಾರ್ತ್ ವೆಸ್ಟ್ ಗಾಂಧಾರ ಪ್ರದೇಶದಿಂದ ಅವನು ಬಂದದ್ದು ಚೀನಾದಿಂದ ಬಂದದ್ದು ಇದಕ್ಕೆ ಚೀನಾಕ್ಕೆ ಈ ಮಾರ್ಗ ಏನಂದರೆ ಇಲ್ಲೇ ಚೀನಾದಿಂದ ಮಧ್ಯ ಏಷ್ಯಾಕ್ಕೆ ಬರುವಂಥ ಮಾರ್ಗಕ್ಕೆ ನಾವು ರೇಷ್ಮೆ ಮಾರ್ಗ ಅಂತ ಹೇಳ್ತೀವಿ ರೇಷ್ಮೆ ಮಾರ್ಗದ ಮುಖಾಂತರವಾಗಿ ಅವನು ಆಗಮಿಸಿ ನಂತರ ಅಫ್ಘಾನಿಸ್ತಾನದ ಮೂಲಕ ಭಾರತವನ್ನು ಪ್ರವೇಶ ಮಾಡಿದ್ದು ದೇರ್ ಹೀ ಮೇನ್ಲಿ ಎಂಟರ್ಡ್ ಇಂಡಿಯಾ ದೇರ್ ಮುಂದೆ ಮೂರುನೂರ ತೊಂಬತ್ತೊಂಬತ್ತರಿಂದ ಭಾರತದ ಬೇರೆ ಬೇರೆ ಸ್ಥಳದಲ್ಲಿ ಅವನು ವಾಸವಾಗಿ ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಂಡಿದ್ದು ಅವನ ದಾಖಲೆ ಇದೆ ಹೀಗೆ ಮುಂದೆ ಅವನು ಭಾರತದಿಂದ ಹಿಂದೆ ತಿರುಗಿದ ನಂತರ ಆಫ್ಟರ್ ಹಿಸ್ ರಿಟರ್ನ್ ಅವನ ಮುಂದೆ ಅಲ್ಲೇ ಬಂಗಾಳದವರೆಗೂ ಹೋಗಿ ತಾಮ್ರಲಿಪ್ತಿಯವರೆಗೂ ಫಾಯಾನ್ ಹೋಗಿ ಅಲ್ಲಿದ್ದ ಮುಂದೆ ಶ್ರೀಲಂಕಾಕ್ಕೆ ಅವನ ಪ್ರಯಾಣವನ್ನು ಬೆಳೆಸಿದ್ದು ಅಲ್ಲಿದ್ದ ಮುಂದೆ ಚೀನಾಕ್ಕೆ ಅವನು ತಲುಪಿದ್ದು ಇದು ಅವನ ಮಾರ್ಗವಾಗಿತ್ತು ದಿಸ್ ವಾಸ್ ದ ರೂಲ್ ಚುಕ್ ಭಾರತದಲ್ಲಿದ್ದಾಗ ಅವನು ಸೊ ವೆನ್ ಹಿ ವಾಸ್ ಇನ್ ಇಂಡಿಯಾ ಸೊ ಹೀ ವಿಸಿಟೆಡ್ ಮೋಸ್ಟ್ ಆಫ್ ದ ಬುದ್ಧಿಸ್ಟ್ ಪ್ಲೇಸಸ್ ಬೌದ್ಧ ಸ್ಥಳಗಳನ್ನು ಅವನು ಭೇಟಿ ನೀಡಿದ್ದು ಅದರಲ್ಲಿ ವಿಶೇಷವಾಗಿ ನಾವು ನೋಡ್ತೀವಿ ತಕ್ಷಶಿಲಾ ವಿಶ್ವವಿದ್ಯಾಲಯಕ್ಕೆ ಅವನು ಭೇಟಿ ಕೊಟ್ಟದ್ದು ಹೀ ಮೇನ್ಲಿ ವಿಸಿಟೆಡ್ ದ ಯುನಿವರ್ಸಿಟಿ ಆಫ್ ತಕ್ಷಶಿಲಾ ಅದರಲ್ಲಿ ಉಲ್ಲೇಖನೆ ಮಾಡ್ತಾನೆ ಫಾಯಾನ್ ಹೀ ಮೇನ್ಲಿ ಮೆನ್ಷನ್ಸ್ ದಟ್ ತಕ್ಷಶಿಲಾ ಯೂನಿವರ್ಸಿಟಿ ಹ್ಯಾಡ್ ಬೀನ್ ಡಿಸ್ಟ್ರಾಯ್ಡ್ ಆ್ಯಂಡ್ ಇಟ್ ವಾಸ್ ಇನ್ ರೂವಿನ್ಸ್ ಆ ಸಮಯದಲ್ಲಿ ತಕ್ಷಶಿಲಾ ಬೌದ್ಧ ವಿಶ್ವವಿದ್ಯಾಲಯ ಏನಿತ್ತು ಅದು ಹಾಳಾಗಿದೆ ಅದು ಈಗ ದಾಳಿಯಿದ್ದ ಈ ಒಂದು ಹಾಳಾದಂಥ ಒಂದು ವಿಶ್ವವಿದ್ಯಾಲಯ ಆಗಿತ್ತು ಸೊ ವೆನ್ ಹಿ ಹ್ಯಾಡ್ ಕಮ್ ಇಟ್ ವಾಸ್ ಆಲ್ಮೋಸ್ಟ್ ಇನ್ ಮೇನ್ಲಿ ಡಿಮಾಲಿಷಿಂಗ್ ಸ್ಟೇಜ್ ಆ ಒಂದು ಸಂಗತಿಯನ್ನು ಅವನು ಹೇಳ್ತಾನೆ ದಿಸ್ ಇಸ್ ವಾಟ್ ಹಿ ಮೆನ್ಷನ್ಸ್ ದೇರ್ ಸೊ ಹೀ ಪರ್ಟಿಕ್ಯುಲರ್ಲಿ ಹಿಯರ್ ಇನ್ ಹಿ ಜರ್ನಿ ಹಿ ಸ್ಟಾರ್ಟ್ಸ್ ಇಸ್ ಜರ್ನಿ ಫ್ರಮ್ ದಿಸ್ ಪ್ಲೇಸ್ ಇಲ್ಲದ ತಕ್ಷಶೀಲದ ಮೂಲಕ ಅವನು ತನ್ನ ಪ್ರಯಾಣ ಪ್ರಾರಂಭ ಮಾಡ್ತಾನೆ ಮುಂದೆ ಶ್ರವಸ್ತಿಗೆ ಅವನು ಭೇಟಿ ಕೊಟ್ಟದ್ದು ಹಾಗೆ ಕುಶಿನಗರಕ್ಕೆ ಅವನು ಭೇಟಿ ಕೊಟ್ಟದ್ದು ಸಾದ ಸಾರನಾಥಕ್ಕೆ ಭೇಟಿ ಕೊಟ್ಟದ್ದು ನಂತರ ಪಾಟಲಿಪುತ್ರಕ್ಕೆ ಅವನು ಭೇಟಿ ಕೊಟ್ಟದ್ದು ಇವೆಲ್ಲ ಹೇಳ್ಕೊತಾ ಅವನು ಬರ್ತಾನೆ ಹೀಗೆ ಇದು ಅವನ ಒಂದು ಪ್ರವಾಸವಾಗಿತ್ತು ದಿಸ್ ವಾಸ್ ಹಿಸ್ ಟ್ರಾವಲ್ ಅದಕ್ಕೆ ಅವನು ಮುಂದೆ ತನ್ನ ದಾಖಲೆಯಲ್ಲಿ ಬರ್ತಾನೆ ಫೋ ಕೋ ಕಿ ಅದು ದ ಟ್ರಾವೆಲ್ಸ್ ಆಫ್ ಫಾಯಾನ್ ಅಂತ ಹೇಳಲಾಗಿದೆ ಅವನ ಪ್ರವಾಸ ಕಥನವಾಗಿದೆ ದ ಫೋಕೋ ಕಿ ಅಥವಾ ಕೆಲವು ಪುಸ್ತಕದಲ್ಲಿ ಫೋನೋ ಕಿ ಅಂತೇಳಿ ಕೂಡ ಕೊಟ್ಟಿದ್ದಾರೆ ಅದು ಅವನ ಪ್ರವಾಸ ಕಥನವಾಗಿದೆ ಇಟ್ ಈಸ್ ಎ ರೆಕಾರ್ಡ್ ಆಫ್ ದಿ ಬುದ್ಧಿಸ್ಟ್ ಕಿಂಗ್ಡಮ್ ಬೌದ್ಧ ರಾಜ್ಯದ ಒಂದು ದಾಖಲೆ ಆಗಿದೆ ಅದು ಅವನ ಪ್ರವಾಸ ಕಥನ ಇಟ್ ಈಸ್ ಆಲ್ಸೋ ಟ್ರಾನ್ಸ್ಲೇಟೆಡ್ ಬೈ ಗೈಲ್ಸ್ ಎ ರೆಕಾರ್ಡ್ ಆಫ್ ದಿ ಬುದ್ಧಿಸ್ಟ್ ಕಿಂಗ್ಡಮ್ಸ್ ಬುದ್ಧಿಸ್ಟ್ ಕಿಂಗ್ಡಮ್ಸ್ ಅಂದರೆ ಭಾರತದ ಬಗ್ಗೆ ಕೂಡ ಇದೆ ಶ್ರೀಲಂಕಾದ ಬಗ್ಗೆ ಕೂಡ ಅಲ್ಲಿ ಅವನು ಹೇಳಿದ್ದಾನೆ ಅದಕ್ಕೆ ಅದನ್ನು ದ ರೆಕಾರ್ಡ್ ಆಫ್ ಬುದ್ಧಿಸ್ಟ್ ಕಿಂಗ್ಡಮ್ಸ್ ಅಂತ ಹೇಳಲಾಗಿದೆ ಕಿಂಗ್ಡಮ್ಸ್ ಅಂದರೆ ಎರಡು ಅದು ಭಾರತ ಮತ್ತು ಶ್ರೀಲಂಕಾದ ಬಗ್ಗೆ ಕೂಡ ಅಲ್ಲಿ ಉಲ್ಲೇಖನ ಮಾಡಿದ್ದಾನೆ ಇದನ್ನು ಮುಂದೆ ಟ್ರಾನ್ಸ್ಲೇಷನ್ ಮಾಡಿದ್ದು ಫೋ ಕೋನಿಕೆ ಅಲ್ಲೇ ಎಚ್ ಎ ಗೈಲ್ಸ್ ಅಂಥೇಳಿ ಅವರು ಅದನ್ನು ಅನುವಾದನೆ ಮಾಡಿದ್ದು ಹೀಗೆ ಫಾಯಾನ್ನ ಈ ಒಂದು ದಾಖಲೆಯನ್ನು ನಾವು ನೋಡ್ತೀವಿ ಇದು ಕೂಡ ಒಂದು ನಮಗೆ ಸಾಕಷ್ಟು ಆ ಸಮಯದಲ್ಲಿ ನಾಲ್ಕನೇ ಶತಮಾನ ಐದನೇ ಶತಮಾನದಲ್ಲಿ ಭಾರತದ ಸ್ಥಿತಿಯ ಬಗ್ಗೆ ಸಾಕಷ್ಟು ವಿಷಯ ನಾವು ಅದರಿಂದ ತಿಳಿದುಕೊಳ್ಳಬೋದು ನಂತರ ಬಂದದ್ದು ಅಲೆ ಏಳನೇ ಶತಮಾನದಲ್ಲಿ ಆರುನೂರ ಇಪ್ಪತ್ತೊಂಬತ್ತು ಕ್ರಿಸ್ತಶಕ ಇನ್ನೊಬ್ಬ ಬೌದ್ಧ ಯಾತ್ರಿಕ ಬೈ ನೇಮ್ ಹುವೆನ್ ಸ್ಯಾಂಗ್ ಹುವೆನ್ ಅನ್ನು ಬಂದದ್ದು ಇಲೆ ಆರುನೂರ ಇಪ್ಪತ್ತೊಂಬತ್ತು ಸುಮಾರು ಹದಿನೈದು ವರ್ಷ ಅವರು ಭಾರತದಲ್ಲಿದ್ದನು ಈ ಸ್ಟೇಟ್ ಫಾರ್ ಫಿಫ್ಟೀನ್ ಇಯರ್ಸ್ ಇನ್ ಇಂಡಿಯಾ ಹುವೆನ್ಸ್ಯಾಂಗ್ ಅವನು ಬಂದದ್ದು ಇಲ್ಲೇ ಭಾರತದಲ್ಲಿ ಆ ಸಮಯದಲ್ಲಿ ಪುಷ್ಯಭೂತಿ ಮಂಥನ ಅಥವಾ ವರ್ಧನ ಮಂಥನ ವಾಳ್ತಾ ಇತ್ತು ಅದರ ಶ್ರೇಷ್ಠ ದೊರೆಯಾದಂಥ ಹರ್ಷವರ್ಧನನ ಅಧಿಕಾರದಲ್ಲಿದ್ದನು ಅವನ ಕಾಲದಲ್ಲಿ ನಾವು ನೋಡ್ತೀವಿ ಸ್ಯಾಂಗ್ ಭಾರತಕ್ಕೆ ಬಂದದ್ದು ಇಟ್ ವಾಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಹರ್ಷವರ್ಧನ ಹಿ ಕೇಮ್ ಟು ಹಿಯರ್ ಇಂಡಿಯಾ ಸಿಕ್ಸ್ ಟ್ವೆಂಟಿ ನೈನ್ ಆ್ಯಂಡ್ ಹೀ ಸ್ಟೇಡ್ ಇನ್ ಇಂಡಿಯಾ ಫಾರ್ ನಿಯರ್ಲಿ ಹಿಯರ್ ಮೇನ್ಲಿ ಫಿಫ್ಟೀನ್ ಇಯರ್ಸ್ ಹದಿನೈದು ವರ್ಷ ಕಾಲ ಅವನು ಅಲ್ಲಿ ವಾಸವಾಗಿದ್ದನು ಹುವೆನ್ ಸಂಘದ ಉದ್ದೇಶ ಕೂಡ ಅದೇ ಆಗಿತ್ತು ಬೌದ್ಧ ಬುದ್ಧನ ಸ್ಥಳಗಳಿಗೆ ಬುದ್ಧನ ಪವಿತ್ರ ಸ್ಥಳಗಳಿಗೆ ಭೇಟಿ ಕೊಡುವುದು ಬೌದ್ಧ ಧರ್ಮದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡುವುದು ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವನು ಭಾರತಕ್ಕೆ ಬಂದದ್ದು ಮುಂದೆ ನಾವು ನೋಡ್ತೀವಿ ಅವನ ನಲಂದಕ್ಕೆ ಪ್ರಯಾಣ ಬೆಳೆಸಿದ್ದು ಹೀ ವೆಂಟ್ ಟು ನಲಂದ ವೇರ್ ಹೀ ಸ್ಟಡೀಡ್ ಫಾರ್ ಮೋರ್ ದೆನ್ ಸಿಕ್ಸ್ ಇಯರ್ಸ್ ಸುಮಾರು ಆರು ವರ್ಷ ಕಾಲ ಅವನ ನಲಂದಾದಲ್ಲಿ ಅಧ್ಯಯನ ಮಾಡಿತ್ತು ಹೀ ಸ್ಟೇಡ್ ಇನ್ ನಲಂದ ಆ್ಯಂಡ್ ಸ್ಟಡೀಡ್ ಬುದ್ಧಿಸ್ಟ್ ಸ್ಕ್ರಿಪ್ಚರ್ಸ್ ಇನ್ ನಲಂದ ಬೌದ್ಧ ಗ್ರಂಥಗಳನ್ನು ಅಲ್ಲಿ ಅಧ್ಯಯನ ಮಾಡಿದ್ದು ನಂತರ ಆರುನೂರ ನಾಲ್ಕರಿಂದ ಭಾರತದ ಪ್ರವಾಸವನ್ನು ಕೈಗೊಂಡಿತು ಫ್ರಮ್ ಸಿಕ್ಸ್ ಥರ್ಟಿ ಫೋರ್ ಹೀ ಸ್ಟಾರ್ಟೆಡ್ ದ ಜರ್ನಿ ಆಫ್ ಇಂಡಿಯಾ ಭಾರತದ ಈ ಒಂದು ಬೇರೆ ಬೇರೆ ಸ್ಥಳಕ್ಕೆ ಭೇಟಿ ಕೊಡುವುದು ಭಾರತದಲ್ಲಿ ಬೌದ್ಧ ಧರ್ಮದ ಬಗ್ಗೆ ತಿಳಿದುಕೊಳ್ಳುವುದು ಅವನ ಉದ್ದೇಶವಾಗಿತ್ತು ಆರುನೂರ ಮೂವತ್ತ್ನಾಲ್ಕರಿಂದ ಮೊದಲಿಗೆ ಹರ್ಷವರ್ಧನನ ರಾಜ್ಯಕ್ಕೆ ಭೇಟಿ ನೀಡಿದನು ತದನಂತರ ನಾವು ನೋಡ್ತೀವಿ ಎರಡನೇ ಪುಲಕೇಶಿ ರಾಜ್ಯಕ್ಕೆ ಭೇಟಿ ಕೊಟ್ಟದ್ದು ಚಾಳುಕ್ಯ ಅರಸ ಕರ್ನಾಟಕದಲ್ಲಿ ನಂತರ ಅಲ್ಲಿ ಬಂದದ್ದು ಪಲ್ಲವ ರಾಜ್ಯಕ್ಕೆ ಭೇಟಿ ಕೊಟ್ಟದ್ದು ಆ ಸಮಯದಲ್ಲಿ ಪಲ್ಲವ ದೊರೆ ಒಂದನೇ ನರಸಿಂಹವರ್ಮನಾಗಿದ್ದನು ಹೀಗೆ ಉತ್ತರದಿಂದ ದಕ್ಷಿಣದವರೆಗೂ ಹುವೆನ್ಸ್ಯಾಂಗ್ ಇಲ್ಲೇ ಭಾರತವನ್ನು ಸಂಚರಿಸಿದ್ದು ಫ್ರಮ್ ನಾರ್ತ್ ಟು ಸೌತ್ ಹಿ ಹ್ಯಾಡ್ ಟ್ರಾವೆಲ್ಡ್ ಅದರಲ್ಲಿ ವಿಶೇಷವಾಗಿ ಒಂದು ಮಾಹಿತಿಯನ್ನು ಹೇಳ್ತಾನೆ ಹುವೆನ್ಸ್ಯಾಂಗ್ ನಮ್ಮ ಕರ್ನಾಟಕದ ಬಗ್ಗೆ ಕರ್ನಾಟಕದಲ್ಲಿ ಅಲ್ಲಿ ಪ್ರಧಾನವಾಗಿ ಬರುವಂಥ ಬೌದ್ಧ ಕೇಂದ್ರ ಯಾವುದಾಗಿತ್ತಂದರೆ ವನವಾಸಿ ಅಥವಾ ಈಗಿನ ಆಗಿತ್ತು ಬನವಾಸಿಯಾಗಿತ್ತಂಥೇಳಿ ಹುಯೆನ್ಸಾಂಗ್ನ ದಾಖಲೆಯಲ್ಲಿ ನೋಡ್ತೀವಿ ಹುವೆನ್ಸ್ಯಾಂಗ್ ಮೆನ್ಷನ್ಸ್ ಇನ್ ಕರ್ನಾಟಕ ದ್ಯಾಟ್ ವನವಾಸಿ ವಾಸ್ ಎ ಬುದ್ಧಿಸ್ಟ್ ಸೆಂಟರ್ ವನವಾಸಿ ಒಂದು ಬೌದ್ಧ ಇಲೆ ಕೇಂದ್ರವಾಗಿತ್ತು ಅಂಥೇಳಿ ಅದನ್ನು ಹೇಳಲಾಗಿದೆ ಆ್ಯಂಡ್ ಹೀ ಎಕ್ಸ್ಪ್ಲೇನ್ಸ್ ಯರ್ ದ್ಯಾಟ್ ವೆನ್ ಹಿ ಎಂಟರ್ಡ್ ದ ಕಿಂಗ್ಡಮ್ ಆಫ್ ದ ಚಾಳುಕ್ಯ ಚಾಳುಕ್ಯರ ರಾಜ್ಯವನ್ನು ಪ್ರವೇಶ ಮಾಡಿದ ನಂತರ ಹೀ ಪರ್ಟಿಕ್ಯುಲರ್ಲಿ ಸೊ ದ್ಯಾಟ್ ದ ರೋಡ್ಸ್ ವೇ ಆರ್ ಫ್ರೀ ಫ್ರಾಮ್ ದ ರಾಬರ್ಸ್ ಅಲ್ಲಿ ಯಾಕಂದ್ರೆ ಹಿಂದೆ ಹರ್ಷವರ್ಧನ ರಾಜ್ಯದಿಂದ ಅವನು ದಕ್ಷಿಣಕ್ಕೆ ಬರಬೇಕಾದ್ರೆ ಅವನನ್ನು ಸುಮಾರು ಎರಡು ಬಾರಿ ರಸ್ತೆ ದೊರೋಡೆಕೋರ ಲೂಟಿ ಮಾಡಿದ್ದರು ಆದರೆ ಅದೇ ಚಾಳುಕ್ಯ ರಾಜ್ಯವನ್ನು ಪ್ರವೇಶ ಮಾಡಿದ ನಂತರ ಅವನು ಹೇಳ್ತಾನೆ ರಸ್ತೆ ದೊರಡುಕೋರರ ಭಯ ನಿರ್ಮೂಲನೆವಾಯಿತು ಯಾವುದೇ ರೀತಿಯಾದಂಥ ಅಪಾಯ ಬರಲಿಲ್ಲ ಅಥವಾ ಯಾವುದೇ ರೀತಿಯಾದಂಥ ಅಲೆ ಅವನ ಕಷ್ಟಗಳನ್ನು ಎದುರಿಸಲಿಲ್ಲ ಇದನ್ನು ಅವನು ದಾಖಲೆಯಲ್ಲಿ ಹೇಳಿದ್ದಾನೆ ದ್ಯಾಟ್ ಶೋಸ್ ಪುಲಿಕೇಶಿ ವಾಸ್ ಎ ವೆರಿ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟರ್ ಎರಡನೇ ಪುಲಿಕೇಶಿ ಬಹಳ ದಕ್ಷ ಆಡಳಿತಗಾರ ಇದ್ದಂಥೇಳಲು ಇಂಥ ಕೆಲವು ಉದಾಹರಣೆಗಳನ್ನು ನಾವು ನೋಡ್ಬೋದು ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ವಿಚ್ ವಿ ಕ್ಯಾನ್ ಸಿ ದರ್ ಅದೇ ಆ ರೀತಿಯಾಗಿ ಮತ್ತೆ ಅದೇ ಸಂದರ್ಭದಲ್ಲಿ ಹರ್ಷವರ್ಧನನಿಗೂ ಮತ್ತು ಪುಲಿಕೇಶಿಗೆ ನಡೆದಂಥ ನರ್ಮದಾ ಕದನದ ಬಗ್ಗೆ ಕೂಡ ಅವನು ಉಲ್ಲೇಖಿಸಿದ್ದಾನೆ ಹಿ ಆಸ್ ಆಲ್ಸೋ ರೆಫರ್ಡ್ ಅಬೌಟ್ ದ ನರ್ಮದಾ ಬ್ಯಾಟಲ್ ವಿಚ್ ಟುಕ್ ಪ್ಲೇಸ್ ಬಿಟ್ವೀನ್ ಪುಲಿಕೇಶಿ ಆ್ಯಂಡ್ ಹರ್ಷವರ್ಧನ ಹೀಗೆ ಸಾಕಷ್ಟು ಐತಿಹಾಸಿಕ ಮಾಹಿತಿಗಳಿವೆ ದೆರ್ ಈಸ್ ಅ ಲಾಟ್ ಆಫ್ ಎ ಹಿಸ್ಟಾರಿಕಲ್ ಇನ್ಫಾರ್ಮೇಷನ್ ಇನ್ ದಿ ರೆಕಾರ್ಡ್ ಆಫ್ ವೆನ್ ಸ್ಯಾಂಕ್ ಅವನು ಬರೆದಂಥದ್ದು ಸಿ ಯು ಕಿ ಆಗಿದೆ ಸಿ ಯು ಕಿ ಈಸ್ ದ ಬುಕ್ ರಿಟನ್ ಬೈ ಯರ್ ಮೇನ್ಲಿ ಹುವೆನ್ಸಾಂಗ್ ಆರುನೂರ ನಲವತ್ತ್ ಮೂರರಲ್ಲಿ ಅವನು ಹಿಂದೆ ತಿರುಗಬೇಕಾದರೆ ಹರ್ಷವರ್ಧನನು ಕನೋಜದಲ್ಲಿ ಒಂದು ಬೃಹತ್ ಸಮ್ಮೇಳನ ನಡೆಸಿ ಅಲ್ಲಿ ಸಾಂಗನಿಗೆ ಬಿಳ್ಕೊಟ್ಟದ್ದು ಸಿಕ್ಸ್ ಫೋರ್ಟಿ ತ್ರೀ ಎ ಹ್ಯೂಜ್ ಕೌನ್ಸಿಲ್ ವಾಸ್ ಅರೇಂಜ್ಡ್ ಆಟ್ ಕನೋಜ್ ದ ಕ್ಯಾಪಿಟಲ್ ಆಫ್ ಹರ್ಷವರ್ಧನ ಟು ಬಿಡ್ ಎ ಫಿಯರ್ವೆಲ್ ಟು ಹಿಯರ್ ಹುವೆನ್ಸ್ಯಾಂಗ್ ಹುವೆನ್ಸಾನಿಗೆ ಬೀಳ್ಕೊಡಲು ಒಂದು ಸಮ್ಮೇಳನ ನಡೆದದ್ದು ನಂತರ ಪ್ರಯಾಗದಲ್ಲಿ ಕೂಡ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿ ನಂತರ ಅಲೆ ಅವನು ಚೀನಾಕ್ಕೆ ಹಿಂದೆ ತೆರಳಿತು ಸೊ ಫಾರ್ ನಿಯರ್ಲಿ ಫಿಫ್ಟೀನ್ ಇಯರ್ಸ್ ಹಿ ವಾಸ್ ದೇರ್ ಇನ್ ಇಂಡಿಯಾ ಹದಿನೈದು ವರ್ಷ ಕಾಲ ಭಾರತದಲ್ಲಿದ್ದದ್ದು ಹುವೆನ್ ಸ್ಯಾಂಗ್ ಆಗಿದ್ದಾನೆ ಇದು ಅವರ ದಾಖಲೆಯಿಂದ ಕೆಲವು ಐತಿಹಾಸಿಕ ಮಾಹಿತಿಗಳು ಹೇಗೆ ಬರ್ತವೆ ಸೊ ವೆನ್ ಇಟ್ ವಾಸ್ ಟ್ರಾನ್ಸ್ಲೇಟೆಡ್ ಬೈ ಸ್ಯಾಮ್ಯುಯಲ್ ಬೇಲ್ ಹಿ ದಿಸ್ ಬುಕ್ ಸಿ ಯು ಕೆ ಇಟ್ ವಾಸ್ ಅ ಮೇನ್ಲಿ ಗಿವನ್ ಆಸ್ ಬುದ್ಧಿಸ್ಟ್ ರೆಕಾರ್ಡ್ಸ್ ಆಫ್ ದ ವೆಸ್ಟರ್ನ್ ವರ್ಲ್ಡ್ ಇದು ಆಂಗ್ಲ ಭಾಷೆಗೆ ಅನುವಾದನೆ ಆಗಿದ್ದು ಸ್ಯಾಮ್ಯುಯಲ್ ಬೇಲ್ ಇಲೆ ಬೇಲ್ ಅವರಿಂದ ಅದನ್ನು ಬುದ್ಧಿಸ್ಟ್ ರೆಕಾರ್ಡ್ಸ್ ಆಫ್ ದಿ ವೆಸ್ಟರ್ನ್ ವರ್ಲ್ಡ್ ಅಂತ ಹೇಳಿ ಅದನ್ನು ಕರೆಯಲಾಗಿದೆ ಬುದ್ಧಿಸ್ಟ್ ರೆಕಾರ್ಡ್ಸ್ ಆಫ್ ದಿ ವೆಸ್ಟರ್ನ್ ವರ್ಲ್ಡ್ ಅಂದರೆ ವೆಸ್ಟರ್ನ್ ವರ್ಲ್ಡ್ ಅಂದರೆ ಇಲ್ಲಿ ಭಾರತವನ್ನು ತೆಗೆದುಕೊಳ್ಬೇಕು ಚೀನಾದ ಪಶ್ಚಿಮಕ್ಕೆ ಬರುವಂಥ ಭಾರತವನ್ನು ನಾವು ಅಲ್ಲಿ ತೆಗೆದುಕೊಳ್ಬೇಕು ಇರುವಂಥ ಬೌದ್ಧ ದಾಖಲೆಗಳು ದ ಬುದ್ಧಿಸ್ಟ್ ರೆಕಾರ್ಡ್ಸ್ ಆಫ್ ಇಂಡಿಯಾ ಅದನ್ನು ಅಲ್ಲಿ ಅವನು ಹೇಳಿದ್ದಾನೆ ಹೂಯೆನ್ಸಾ ನಂತರ ಆರುನೂರ ಎಪ್ಪತ್ತೊಂಬತ್ತು ಸಿಕ್ಸ್ ಸೆವೆಂಟಿ ನೈನ್ ಇನ್ನೊಬ್ಬ ಬೌದ್ಧ ಯಾತ್ರಿಕ ಬಂದದ್ದು ಚೀನಾದಿಂದ ಇತ್ ಸಿಂಗ್ ಇತ್ಸಿಂಗ್ ಆರುನೂರ ಎಪ್ಪತ್ತೊಂಬತ್ತರಲ್ಲಿ ಬಂದದ್ದು ಆ ಸಮಯದಲ್ಲಿ ನಾವು ನೋಡ್ತೀವಿ ಇತ್ಸಿಂಗ್ ಬಂದಂಥ ಸಮಯದಲ್ಲಿ ಅಲ್ಲಿ ಸಣ್ಣ ಸಣ್ಣ ರಾಜ್ಯಗಳು ಈ ಒಂದು ಬೆಳೆದದ್ದು ದೆರ್ ಆರ್ ಸ್ಮಾಲ್ ಇಂಡಿಪೆಂಡೆಂಟ್ ಕಿಂಗ್ಡಮ್ಸ್ ಸಣ್ಣ ಸಣ್ಣ ರಾಜ್ಯಗಳ ಅಲ್ಲಿ ಉಗಮವಾಗಿದ್ದು ಸೊ ದೆರ್ ಆರ್ ವೆರಿ ಸ್ಮಾಲ್ ಇಂಡಿಪೆಂಡೆಂಟ್ ಕಿಂಗ್ಡಮ್ಸ್ ಆಫ್ ಮೇನ್ಲಿ ನಾರ್ತ್ ಇಂಡಿಯಾ ಬಿಕಾಸ್ ಆಫ್ಟರ್ ದ ಫಾಲ್ ಆಫ್ ಹರ್ಷ ಹರ್ಷನ ನಂತರ ಪುಷ್ಯಭೂತಿ ಮಂಥನದ ನಂತರ ಸಣ್ಣ ಸಹ ರಾಜ್ಯ ಸಣ್ಣ ಸಣ್ಣ ರಾಜ್ಯಗಳು ಹುಟ್ಟಿಕೊಂಡವು ಉತ್ತರದಲ್ಲಿ ಅಲ್ಲೇ ಆ ಒಂದು ರಾಜಕೀಯ ಭದ್ರತೆ ಏನಿತ್ತು ಅದು ಹೊಡೆದು ಹೋಯಿತು ರಾಜಕೀಯ ಒಕ್ಕಟ್ಟು ಹೊಡೆದು ಹೋಯಿತು ಹೀಗಾಗಿ ಅಲ್ಲೇ ಸ್ವತಂತ್ರವಾದಂಥ ಇಲ್ಲೇ ಲಘು ರಾಜ್ಯಗಳನ್ನು ನಾವು ನೋಡ್ತೀವಿ ಇಲ್ಲೇ ಇತ್ಸಿಂಗ್ ಬಂದಂಥ ಸಮಯದಲ್ಲಿ ಸೊ ಇತ್ಸಿಂಗ್ ಮೇನ್ಲಿ ಹಿಯರ್ ಹಿ ಕೇಮ್ ಮೇನ್ಲಿ ಹಿಸ್ ಆಬ್ಜೆಕ್ಟ್ ವಾಸ್ ಆಲ್ಸೋ ಟು ಕಲೆಕ್ಟ್ ದ ಬುದ್ಧಿಸ್ಟ್ ರೆಕಾರ್ಡ್ ಇನ್ಫಾರ್ಮೇಷನ್ ಇವನ ಉದ್ದೇಶ ಕೂಡ ಬೌದ್ಧ ದಾಖಲೆಗಳ ಸಂಗ್ರಹ ಬೌದ್ಧ ಧರ್ಮದ ಬಗ್ಗೆ ಹೊಸ ವಿಷಯಗಳನ್ನು ಸಂಗ್ರಹಿಸಲು ಅವನು ಬಂದದ್ದು ಸೊ ಹಿಸ್ ಪರ್ಟಿಕ್ಯುಲರ್ಲಿ ಇದು ರೆಕಾರ್ಡ್ ಆಫ್ ದಿ ಬುದ್ಧಿಸ್ಟ್ ರಿಲಿಜನ್ ದ ರೆಕಾರ್ಡ್ ಆಫ್ ದಿ ಬುದ್ಧಿಸ್ಟ್ ರಿಲಿಜನ್ ಯಾವ ರೀತಿಯಾಗಿ ಬೌದ್ಧ ಧರ್ಮ ಅಲ್ಲಿ ಭಾರತದಲ್ಲಿತ್ತು ಅದರ ಪದ್ಧತಿಗಳೇನಿದ್ದವು ರೂಢಿಗಳೇನಿದ್ದವು ಅದನ್ನು ತಿಳಿದುಕೊಳ್ಳಲು ಮುಖ್ಯವಾಗಿ ಇತ್ ಸಿಂಗ್ ಇದು ಬಂದದ್ದು ಇಲ್ಲೇ ಆರುನೂರ ಎಪ್ಪತ್ತೊಂಬತ್ತರಲ್ಲಿ ಬಂದದ್ದು ಇದನ್ನು ನಾವು ನೋಡ್ತೀವಿ ಇಲ್ಲೇ ಮೇನ್ಲಿ ಇಟ್ ಈಸ್ ಇತ್ ಸಿಂಗ್ ಹೀಸ್ ಅ ಒರಿಜಿನಲ್ ಬುಕ್ ವಾಸ್ ಮೇನ್ಲಿ ಅಬೌಟ್ ದ ರಿಲಿಜನ್ ಆಸ್ಪೆಕ್ಟ್ ಧರ್ಮದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡುವುದಾಗಿತ್ತು ಆ ಉದ್ದೇಶವನ್ನು ಇಟ್ಟುಕೊಂಡು ಬೌದ್ಧ ಧರ್ಮದ ಬಗ್ಗೆ ಅಧ್ಯಯನ ಮಾಡಲು ಅವರು ಆಗಮಿಸಿದ್ದು ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ವಾಟ್ ಮೇನ್ಲಿ ಇಟ್ ವಾಸ್ ಇನ್ ಸಿಕ್ಸ್ ಸೆವೆಂಟಿ ನೈನ್ ಆ್ಯಕ್ಚುಲಿ ಹಿ ವಾಸ್ ಇನ್ ಇಂಡಿಯಾ ಇಲ್ಲೇ ಆರುನೂರ ಎಪ್ಪತ್ತ ಒಂದರಿಂದ ತೊಂಬತ್ತೈದು ಅಂತ ಹೇಳಿ ಕೊಡ್ತಾರೆ ಅವರ ಬಂದಂಥ ಕಾಲ ಪೂರ್ಣ ಚೀನಾವನ್ನು ಬಿಟ್ಟು ಮತ್ತೆ ಅವರು ಚೀನಾಕ್ಕೆ ಹಿಂದೆ ತಿರುಗಿದಂಥ ಆಗಿದೆ ಇದು ಸೊ ಹಿ ಹ್ಯಾಸ್ ಆಲ್ಸೋ ಕವರ್ಡ್ ಇಂಡಿಯಾ ಆ್ಯಂಡ್ ದಿ ಮಲಾಯಾ ಐಲ್ಯಾಂಡ್ಸ್ ಅಲ್ಲಿ ಜಾವಾ ಸುಮಾತ್ರಕ್ಕೂ ಕೂಡ ಅವರು ಭೇಟಿ ಕೊಟ್ಟದ್ದು ಅಲ್ಲಿ ಕೂಡ ಬರುವಂಥ ಒಂದು ದಾಖಲೆ ಇದೆ ಅದಕ್ಕೆ ಇತ್ ಸಿಂಗ್ ಅವ್ರದ್ದು ಕೂಡ ನಾವು ನೋಡ್ತೀವಿ ಇದು ಮುಖ್ಯವಾಗಿ ಬರುವಂಥ ಒಂದು ದಾಖಲೆ ಆಗಿದೆ ನಮಗೆ ನಂತರ ಬರೆದು ಎಂಟು ನೂರ ಐವತ್ತೊಂದು ಕ್ರಿಸ್ತ ಶಕ ಇಲ್ಲೇ ಸುಲೇಮಾನ್ ಭಾರತಕ್ಕೆ ಬಂದಿದ್ದು ಸುಲೇಮಾನ್ ಏಟ್ ಫಿಫ್ಟಿ ಒನ್ ವಾಸ್ ಎ ಅರಬ್ ಟ್ರಾವೆಲರ್ ಅರಬ್ಬ ಪ್ರವಾಸಿಕನಾಗಿದ್ದ ಸುಲೇಮಾನ್ ಸುಲೇಮಾನ್ ಹಿಯರ್ ವಾಸ್ ಇಂಟ್ರೆಸ್ಟೆಡ್ ಇನ್ ಮೆನಿ ಹಿಯರ್ ಸಬ್ಜೆಕ್ಟ್ಸ್ ಹಿ ವಾಸ್ ಎ ಎಸ್ಟ್ರಾನಮರ್ ಹಿ ವಾಸ್ ಅನ್ ಆಸ್ಟ್ರಾಲಜರ್ ಹಿ ವಾಸ್ ಎ ಹಿಸ್ಟೋರಿಯನ್ ಆ್ಯಂಡ್ ಹಿ ವಾಸ್ ಎ ಮೇನ್ಲಿ ಎ ಜೋಗ್ರಫರ್ ಸಾಕಷ್ಟು ಈ ಒಂದು ವಿದ್ವಾಂಸನಾಗಿದ್ದನ ಇಲ್ಲೇ ಸುಲೆಮಾನ್ ಎಂಟುನೂರ ಐವತ್ತೊಂದರಲ್ಲಿ ಅವನು ಭಾರತಕ್ಕೆ ಬಂದಿದ್ದು ಆ ಸಮಯದಲ್ಲಿ ನಾವು ನೋಡ್ತೀವಿ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ರಾಷ್ಟ್ರಕೂಟರು ಬಲಿಷ್ಠರಾಗಿದ್ದರು ಅಮೋಘ ವರ್ಷ ಅಲ್ಲಿ ರಾಜ್ಯ ಭಾರ ಮಾಡ್ತಾ ಇದ್ದನು ಅಮೋಘ ವರ್ಷನ ರಾಜ್ಯಕ್ಕೆ ಅವನು ಭೇಟಿ ಕೊಟ್ಟಿದ್ದಾನೆ ಅಂತ ಹೇಳಲಾಗಿದೆ ಇಲ್ಲಿ ಸುಲೇಮಾನ್ ಅವನ ಇಲ್ಲಿ ಅಮೋಘ ವರ್ಷನ ಬಗ್ಗೆ ಒಂದು ಕೊಟ್ಟಂತ ಬಹಳ ಮುಖ್ಯವಾಗಿದೆ ಪರೀಕ್ಷೆಯಲ್ಲಿ ಬರ್ಬೋದು ಇದು ನಿಮಗೆ ಇಟ್ ಮೇ ಯು ಮೇ ಗೆಟ್ ಇಟ್ ಇನ್ ಯುವರ್ ಯುವರ್ ಎಕ್ಸಾಮಿನೇಷನ್ ಅದಕ್ಕೆ ಏನು ಹೇಳ್ತಾನೆ ಅಂದರೆ ಒಂಬತ್ತನೇ ಶತಮಾನದಲ್ಲಿ ವಿಶ್ವದಲ್ಲಿ ನಾಲ್ಕು ಮಹಾ ಸಾಮ್ರಾಜ್ಯಗಳಿವೆ ಅದರಲ್ಲಿ ಅಮೋಘ ವರ್ಷನ ಸಾಮ್ರಾಜ್ಯ ಒಂದಾಗಿದೆ ಇನ್ನಿತರ ಮೂರು ಸಾಮ್ರಾಜ್ಯಗಳೆಂದರೆ ರೋಮ ಸಾಮ್ರಾಜ್ಯ ಖಲೀಫನ ಸಾಮ್ರಾಜ್ಯ ಮತ್ತು ಚೀನಾ ಸಾಮ್ರಾಜ್ಯವಾಗಿದೆ ಇದು ಸುಲೇಮಾನನ ಹೇಳಿಕೆ ಆಗಿದೆ ಇನ್ ದ ನೈನ್ತ್ ಸೆಂಚುರಿ ದರ್ ಆರ್ ಫೋರ್ ಗ್ರೇಟ್ ಎಂಪೈಯರ್ಸ್ ಇನ್ ದ ವರ್ಲ್ಡ್ ಅಮೋಘ ವರ್ಷ ಎಂಪೈರ್ ಇಸ್ ಒನ್ ಆಫ್ ದೆಮ್ ದ ರೆಸ್ಟ್ ಥ್ರೀ ಆರ್ ರೋಮನ್ ಎಂಪೈಯರ್ ದ ಎಂಪೈರ್ ಆಫ್ ದ ಖಲೀಫ್ ಆ್ಯಂಡ್ ದ ಚೈನೀಸ್ ಎಂಪೈಯರ್ ಸೊ ಸುಲೆಮಾನ್ ಮೇಕ್ಸ್ ದ ಸ್ಟೇಟ್ಮೆಂಟ್ ಅಂದರೆ ಸುಲೆಮಾನನ್ನು ರಾಷ್ಟ್ರಕೂಟರ ಬಗ್ಗೆ ಅಲ್ಲಿ ಮಾಹಿತಿಯನ್ನು ಕೊಟ್ಟದ್ದು ಆ ಸಮಯದಲ್ಲಿ ಎಷ್ಟೊಂದು ಇಲ್ಲಿ ಪ್ರಗತಿ ಅಭಿವೃದ್ಧಿ ಆ ಒಂದು ವಿಶಾಲವಾದ ಸಾಮ್ರಾಜ್ಯವನ್ನು ಅವನು ಕಂಡದ್ದು ಅಲ್ಲಿ ಅಮೋಘ ವರ್ಷನ ಆಳಿಕೆಯಲ್ಲಿ ಅದನ್ನು ಹೇಳ್ತಾನೆ ಅವನು ಸೊ ಈ ಮೇನ್ಲಿ ಮೆನ್ಷನ್ಸ್ ಅಬೌಟ್ ದಿಸ್ ಹಿಯರ್ ಅಬೌಟ್ ದ ರಾಷ್ಟ್ರಕೂಟಸ್ ಭಾರತಕ್ಕೆ ಬಂದದ್ದು ಅವನ ಕೃತಿಯಾದಂಥ ಸುಲೆಮಾನ್ ಅಲ್ ತಜೀರ್ ಅದು ಅವನ ಕೃತಿ ಹೆಸರಾಗಿದೆ ಸುಲೇಮಾನ್ ಅಲ್ ತಜೀರ್ ವಿಚ್ ಹ್ಯಾಸ್ ಬಿನ್ ಲೇಟರ್ ಟ್ರಾನ್ಸ್ಲೇಟೆಡ್ ಆಸ್ ಹಿಸ್ಟ್ರಿ ಆ್ಯಂಡ್ ಜೋಗ್ರಫಿ ಆಫ್ ಏನ್ಷಂಟ್ ಇಂಡಿಯಾ ಆ್ಯಂಡ್ ಚೈನಾ ಏನ್ಷಿಯಂಟ್ ಇಂಡಿಯಾ ಪ್ರಾಚೀನ ಭಾರತ ಮತ್ತು ಚೀನಾದ ಇತಿಹಾಸ ಮತ್ತು ಭೂಗೋಲ ಅಂಥೇಳಿ ಅದನ್ನು ಮುಂದೆ ಅನುವಾದನೆ ಆಗಿದೆ ಅದಕ್ಕೆ ಮೂಲ ಇದೇನಿದೆ ಸುಲೇಮಾನ್ ಅಲ್ ತಜೀರ್ ದ್ಯಾಟ್ ಈಸ್ ದ ನೇಮ್ ಆಫ್ ದ ಬುಕ್ ಆಫ್ ಸುಲೆಮಾನ್ ದ ಅರಬ್ ಟ್ರಾವೆಲರ್ ಅರಬ್ ಪ್ರವಾಸಿಗನಾಗಿದ್ದಾನೆ ಇವನು ದ ಲಾಸ್ಟ್ ಒನ್ ವಿ ಆರ್ ಟೇಕಿಂಗ್ ದ್ಯಾಟ್ ಈಸ್ ಅಲ್ಬೆರಿನ್ಯು ಸಾವಿರದ ಹದಿನೆಂಟು ಕ್ರಿಸ್ತ ಶಕ ಮೊಹಮ್ಮದ್ ಗಜನಿಯ ದಂಡಯಾತ್ರೆಯ ಸಮಯದಲ್ಲಿ ಭಾರತಕ್ಕೆ ಆಗಮಿಸಿದ ಸೊ ಅಲಾಂಗ್ ವಿತ್ ಮೊಹಮ್ಮದ್ ಗಜ್ನೀಸ್ ಎಕ್ಸ್ಪಿಡಿಷನ್ ಹಿಯರ್ ಥೌಸಂಡ್ ಏಯ್ಟೀನ್ ಅಲ್ಬೆರುನಿ ಹಿ ಕೇಮ್ ಟು ಇಂಡಿಯಾ ಅಲ್ಬೆರುನಿ ಭಾರತಕ್ಕೆ ಬಂದದ್ದು ಅಲ್ಬೆರುನಿಯ ಮೂಲ ಹೆಸರು ಅಬು ರೆಹಾನ್ ಆಗಿದೆ ಅಬು ರೆಹಾನ್ ಈಸ್ ದ ಒರಿಜಿನಲ್ ನೇಮ್ ಆಫ್ ಅಲ್ಬೆರುನಿ ಇವನು ಭಾರತಕ್ಕೆ ಬಂದದ್ದು ಸಾವಿರದ ಹದಿನೆಂಟು ಕ್ರಿಸ್ತ ಶಕದಲ್ಲಿ ಮತ್ತು ಭಾರತದಲ್ಲಿ ಅವನು ಇದ್ದದ್ದು ಸುಮಾರು ಆರು ವರ್ಷ ಕಾಲ ಸಾವಿರದ ಇಪ್ಪತ್ತನಾಲ್ಕು ಇಲ್ಲೇ ಕ್ರಿಸ್ತ ಶಕದಲ್ಲಿ ಅವನು ಹಿಂದೆ ತಿರುಗಿದ್ದು ನಂತರ ಅವನು ಬರೆದಂಥ ಕೃತಿಯಾಗಿದೆ ಅದು ಕಿತಾಬ್ ಉಲ್ ಹಿಂದ್ ಕಿತಾಬ್ ಉಲ್ ಹಿಂದ್ ಈಸ್ ದ ಬುಕ್ ರಿಟನ್ ಬೈ ಅಲ್ಬೆರಿನಿ ವಿಚ್ ಸ್ಪೀಕ್ಸ್ ಅಬೌಟ್ ದಿ ಸೋಷಲ್ ಪೊಲಿಟಿಕಲ್ ರಿಲೀಜಿಯಸ್ ಕಂಡೀಷನ್ ಆಫ್ ಇಂಡಿಯಾ ಇನ್ ಲೆವೆಂತ್ ಸೆಂಚುರಿ ಹನ್ನೊಂದನೇ ಶತಮಾನದಲ್ಲಿ ನಾವು ನೋಡ್ತೀವಿ ಭಾರತದ ಒಂದು ರಾಜಕೀಯ ಸಾಮಾಜಿಕ ಮತ್ತು ಧಾರ್ಮಿಕ ಪರಿಸ್ಥಿತಿಯನ್ನು ಅದರಲ್ಲಿ ಹೇಳಲಾಗಿದೆ ಕಿತಾಬ್ ಉಲ್ ಹಿಂದ್ ಅರೇಬಿಕ್ ಭಾಷೆಯನ್ನು ಬಳಸಲಾಗಿದೆ ಅರೇಬಿಕ್ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಅಲ್ಲಿ ಕಿತಾಬುಲ್ ಹಿಂದಲೇ ನಾವು ಏನು ನೋಡ್ತೀವಿ ಇದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೂಡ ಕೊಟ್ಟಿದ್ದಾರೆ ಡಿಫ್ರೆಂಟ್ ನೇಮ್ಸ್ ಹ್ಯಾವ್ ಬಿನ್ ಆಲ್ಸೋ ಗಿವನ್ ಟು ದಿಸ್ ಇದಕ್ಕೆ ಇಲ್ಲೇ ವಾಕ್ಯಾತ್ ಎ ಹಿಂದ್ ಅಂತ ಹೇಳಿ ಕೂಡ ಕರೀತಾರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಹಿಯರ್ ದಿ ವಾಕ್ಯಾತ್ ಎ ಹಿಂದ್ ದೆನ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ತಹಕೀಕೆ ಹಿಂದ್ ಎ ಹಿಂದ್ ತಹಕೀಕ್ ಅಂದರೆ ವಿಚಾರಣೆ ಭಾರತದಲ್ಲಿ ಅವನು ನಡೆಸಿದಂಥ ವಿಚಾರಣೆ ಎನ್ಕ್ವೈರಿ ಇ ವಾಟ್ ಇ ಮೇಡ್ ಇನ್ ಇಂಡಿಯಾ ತಾರೀಖೆ ಹಿಂದೆ ಭಾರತದ ಮೇಲೆ ಒಂದು ದಾಖಲೆ ಅಥವಾ ಸಾಮಾನ್ಯವಾಗಿ ನಾವು ಅದನ್ನು ಉಲ್ ಹಿಂದ್ ಅಂಥೇಳಿ ಇಲ್ಲೇ ಕರಿತೀವಿ ಸೊ ದಿಸ್ ಇಸ್ ವಾಟ್ ಹಿಯರ್ ಮೇನ್ಲಿ ಹಿಯರ್ ಈ ಸ್ಪೀಕ್ಸ್ ಒನ್ ಆಫ್ ದ ವೆರಿ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಆಫ್ ಎಲ್ಬೆರನಿ ಇಸ್ ಇವನು ಎರಡು ವರ್ಷ ಕಾಲ ವಾರಣಾಸಿಯಲ್ಲಿದ್ದು ಸಂಸ್ಕೃತವನ್ನು ಅಧ್ಯಯನ ಮಾಡಿ ಮುಂದೆ ಆರ್ಯಭಟ್ಟ ಮತ್ತು ವರಹಮೀರರ ಕೃತಿಗಳನ್ನು ಅಧ್ಯಯನ ಮಾಡಿದ್ದನು ಬಿಕಾಸ್ ಹಿ ವಾಸ್ ಆಲ್ಸೋ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಎಸ್ಟ್ರಾನಮಿ ಖಗೋಲಶಾಸ್ತ್ರದಲ್ಲಿ ಕೂಡ ಬಹಳ ಅವರಿಗೆ ಆಸಕ್ತಿ ಇತ್ತು ಅಲ್ಲೇ ಅದಕ್ಕಾಗಿ ಇವರ ಬಗ್ಗೆ ಅಧ್ಯಯನ ಅವನು ಮಾಡಿದ್ದು ಇದು ಒಂದು ವಿಶೇಷತನ ನಾವು ಇಲ್ಲಿ ಗಮನಿಸ್ಬೋದು ಅಲ್ಬೆರನಿಯಲ್ಲಿ ಹೀಗೆ ಪ್ರಾಚೀನ ಭಾರತದಲ್ಲಿ ಅಂದರೆ ಹನ್ನೆರಡು ನೂರ ಆರು ಕ್ರಿಸ್ತ ಶಕದವರೆಗೂ ಮಾತ್ರ ನಾನು ಬರುವಂಥ ಕೆಲವು ಪ್ರಧಾನ ವಿದೇಶಿಯರು ಮತ್ತು ಅವರ ಬರಹಗಳು ಹೇಗೆ ನಮಗೆ ಭಾರತದ ಇತಿಹಾಸಕ್ಕೆ ಸಹಾಯವಾಗಿದೆ ಭಾರತದ ಇತಿಹಾಸವನ್ನು ಬರೆಯಲಿ ಇದಲ್ಲದೆ ಇನ್ನೂ ಸಾಕಷ್ಟು ವಿದೇಶಿಯರು ಭಾರತದ ಬಗ್ಗೆ ಬರೆದಿದ್ದಾರೆ ಅಲ್ಲೇ ಪ್ಲಿನಿ ಅಂಥೇಳಿ ಬರ್ತಾನೆ ಟಾಲ್ಮಿ ಅಂಥೇಳಿ ಬರ್ತಾನೆ ಪ್ಲಿನಿ ದ ನ್ಯಾಚುರಲ್ ಹಿಸ್ಟ್ರಿ ಅಂತ ಬರ್ತದೆ ದ ಜೋಗ್ರಫಿ ಅಂತ ಹೇಳಿ ಬರ್ತದೆ ಇವರು ಕೂಡ ಇದ್ದಾರೆ ಗ್ರೀಕ್ ಮತ್ತು ಅಲ್ಲಿ ರೋಮನ್ ಮತ್ತು ಗ್ರೀಕ್ ಇಲ್ಲೇ ಬರುವಂಥ ದಾಖಲೆಗಳಿವು ಅದರಲ್ಲದೆ ಇಷ್ಟ ಅಲ್ಲದೆ ನಾವು ನೋಡ್ತೀವಿ ಆಲ್ ಮಸೂದಿ ಅಂತ ಹೇಳಿರ್ತಾರೆ ಆಲ್ ಮಸೂದಿ ಬರ್ತಿದ್ದಾನೆ ಭಾರತದ ಬಗ್ಗೆ ಸಾಕಷ್ಟು ಈ ಒಂದು ಬೇರೆ ಬೇರೆ ದಾಖಲೆಗಳಿವೆ ಆದರೆ ಇದರಲ್ಲಿ ಬರುವಂಥ ಇವರು ಐದು ಇದರಿಂದ ಆರು ಪ್ರಮುಖವಾಗಿ ನಾನು ಏನು ಈ ಒಂದು ಆಯ್ಕೆ ಮಾಡಿಕೊಂಡಿದ್ದೇನೆ ದ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್ ಐ ಹ್ಯಾವ್ ಸಿಲೆಕ್ಟೆಡ್ ಈಸ್ ಹಿಯರ್ ದೀಸ್ ಸಿಕ್ಸ್ ಮೆಗಸ್ಥನಿಸ್ ಫೈಯಾನ್ ಇತ್ ಇತ್ಸಿಂಗ್ ಸುಲೇಮಾನ್ ಆ್ಯಂಡ್ ಅಲ್ಬೆರ್ನಿ ಹೂ ಆರ್ ಹೂಸ್ ರೆಕಾರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ರೈಟ್ ದ ಇಂಡಿಯನ್ ಹಿಸ್ಟ್ರಿ ಭಾರತದ ಚರಿತ್ರೆ ಬರೆಯಲು ಬಹಳ ಮುಖ್ಯವಾಗಿ ಇರುವಂಥ ಆಧಾರಗಳು ಇದೇ ರೀತಿಯಾಗಿ ಮುಂದೆ ಮಧ್ಯಕಾಲಿನಲ್ಲಿ ಅಂದರೆ ಹನ್ನೆರಡು ನೂರ ಆರರ ನಂತರ ಹದಿನೇಳುನೂರ ಏಳರ ಒಳಗೂ ಆ ಸಮಯದಲ್ಲಿ ಸಾಕಷ್ಟು ವಿದೇಶಿಯರು ಭಾರತಕ್ಕೆ ಬಂದಿದ್ದಾರೆ ಮೆನಿ ಫಾರಿನರ್ಸ್ ಆ ವಿಸಿಟೆಡ್ ಆಟ್ ದ್ಯಾಟ್ ಟೈಮ್ ಎಲ್ಲಿಂದ ನಾವು ನೋಡ್ತೀವಿ ಮಾರ್ಕೋಪೊಲೋಯಿಂದ ನಾವು ನೋಡ್ತೀವಿ ಅದು ಬರೋದು ಹದಿಮೂರನೇ ಶತಮಾನದಲ್ಲಿ ಅಂದರೆ ಹದಿಮೂರನೇ ಶತಮಾನದಿಂದ ಭಾರತದಲ್ಲಿ ಮುಸ್ಲಿಂ ಆಳಿಕೆ ಮಧ್ಯಕಾಲೀನ ಭಾರತ ಇತಿಹಾಸ ಏನು ಬಂತು ಅಲ್ಲಿ ಬರುವಂಥ ಪ್ರವಾಸಿಗರು ಯಾರಾಗಿದ್ದಾರೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ವಿಷಯವನ್ನು ಚರ್ಚೆ ಮಾಡ್ತೀನಿ ಅದಕ್ಕೆ ತಮ್ಮ ಪರೀಕ್ಷೆ ದೃಷ್ಟಿಯಿಂದ ಇವು ಕೆಲವು ಮಾಹಿತಿಗಳಾಗಿವೆ ಪ್ರವಾಸಿಗರ ದಾಖಲೆಗಳು ಭಾರತಕ್ಕೆ ಬಂದದ್ದು ಪ್ರಾಚೀನ ಕಾಲದಲ್ಲಿ ಇದು ಭಾಗ ಒಂದವಾಗಿದೆ ದಿಸ್ ಇಸ್ ಅ ಪಾರ್ಟ್ ಒನ್ Part 2, we will discuss in medieval India which are the important writers. Till then, please keep watching the classic YouTube channel. Once again, I will meet you. Namaskar. Please subscribe to our channel and press the bell button for latest educational videos.